गुड मॉर्निंग चिल्ड्रन नाउ निन्ने क्लास ನಲ್ಲಿ ಏನು ಮಾಡಿದೀವಿ ಅಂದ್ರೆ ಇಲ್ಲಿ ಹೊಸದ ಪದ್ಯ ಅಂದ್ರೆ ಹೊಸದಾದ ಪದ್ಯ ಯಾವುದು ಅಂತ ಹೇಳಿ ಪದ್ಯ ಪಾಠ 1 ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿಯೇ ಮೊದಲನೆಯ ಪದ್ಯ ಪದ್ಯ ಪಾಠ 1 ಬಣ್ಣದ ಹಕ್ಕಿ ಏನು ಹೇಳಿ ಪದ್ಯ ಪಾಠ 1 ಬಣ್ಣದ ಹಕ್ಕಿ ಈ ಪದ್ಯದಲ್ಲಿ ಬರುವ ಹೊಸ ಪದಗಳನ್ನು ನಾವು ಯಾವ ರೀತಿ ಬರೆಯಬೇಕು ಮತ್ತು ಆ ಪದಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನು ಮಾಡೋಣ ಅಂದ್ರೆ ಇದೇ ಪದದಲ್ಲಿ ಬರುವ ಹೊಸ ಪದಗಳ ಅರ್ಥ ಅಂದ್ರೆ ನ್ಯೂ ವರ್ಡ್ಸ್ ಮೀನಿಂಗ್ ಯಾವ ರೀತಿ ಪದಗಳಿಗೆ ಅರ್ಥಗಳುಂಟು ಅನ್ನೋದನ್ನ ನೋಡೋಣ ಇಲ್ಲಿ ಟಾಪ್ ಹೆಡಿಂಗ್ ಏನು ಬರೆದುಕೊಳ್ಳಬೇಕು ಅಂದ್ರೆ ಪದ್ಯ ಪಾಠ ಒಂದು ಬಣ್ಣದ ಹಕ್ಕಿ ಈ ಪದವನ್ನು ಬರೆದಂತಹ ಕವಿ ಯಾರು ಅಂದ್ರೆ ಸೀಪ ಕಟ್ಟಿಮನಿ ಯಾರು ಸೀಪ ಕಟ್ಟಿಮನಿ ಇಲ್ಲಿ ಲೈನ್ ಹೆಡಿಂಗ್ ಏನು ಬರೆದುಕೊಳ್ಳಬೇಕು ಅಂದ್ರೆ ಇಲ್ಲಿ ಲೈನ್ ಹೆಡಿಂಗ್ ಪದಗಳ ಅರ್ಥ ಹೊಸ ಪದಗಳ ಅರ್ಥ ಹೋ ಮುಗಿಲು ಅಂದ್ರೆ ಆಕಾಶ ಮುಗಿಲು ಅಂದ್ರೆ
आकाश गगन अंबर भानु साकु नावे करिये मुगिल आकाश 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 अथवा गगन ग ग न आकाश मुगिल अथवा गगन मुगिल अंदे अर्थव को पदों मुगिल आकाश आकाश गगन अंबर भानु इन मुंबा नावे करिये जननी जननी माते अम्मा अम्मा जननी ज न नी जननी अथवा माते मा ते यू अव एंब पद के वे अर्थगळु अंद्रे अव्व अंद्रे अम्मा जननी माते इदु मुंतान हेसरुगळिंद नावु एनु माडुत्तेवे तायियन्न करेयुत्तेवे अथवा अव्वनन्न करेयुत्तेवे इन्नु अप्प अप्प अंद्रे तंदे अप्प अंद्रे तंदे अप्प अंद्रे तंदे जनक 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 जननी इन्न पितृ पितृ इली अपर तंदे जनक पितृ इली पदगळिगे अर्थगळिवे इली ई पदगळन्नु नावु एनु माडोण ओंदु सल ओदोण ई पदगळन्नु नीवु एनु माडबेकु मनेयल्लि पदगळन्नु मात्र हाकिकोंडु ई पदगळ अर्थगळन्नु नीवु नोडलारदे बरेयबेकु इली ಹೊಸ ಪದಗಳು ಹೊಸ ಪದಗಳ ಅರ್ಥ ಇದು ನೈನೇಡಿ ಇಲ್ಲಿ ವೇಳೆ ವೇಳೆ ಅಂದ್ರೆ ಇಲ್ಲಿ ಕಾಲ ಸಮಯ ಹಚ್ಚು ಹಚ್ಚು ಅಂದ್ರೆ ಇಲ್ಲಿ ಸೇರಿಸು ಅಂಟಿಸು ಪುಚ್ಚ ಪುಚ್ಚ ಅಂದ್ರೆ ಇಲ್ಲಿ ಹಕ್ಕಿಯ ಗರಿ ಕುಕ್ಕ ಇನ್ನ ನೆತ್ತಿ ನೆತ್ತಿ ಅಂದ್ರೆ ಇಲ್ಲಿ ತಲೆಯ ಮಧ್ಯಭಾಗ ಹಿಂಗಡೆ ಹಿಂಗಡೆ ಅಂದ್ರೆ ಇಲ್ಲಿ ಹಿಂದೆ ಬ್ಯಾಕ್ मुगिलु मुगिलु अंद्रे आकाश गगन अव्व अव्व अंद्रे अम्मा जननी माते अप्प अप्प अंद्रे तंदे जनक पितृ इन्नु मुंतादे हेसरुगळिंद नावु एनु माडुत्तेवे करेयुत्तेवे इल्लि मनेयल्लि नीवु एनु माडबेकु अंद्रे इदन्ने टू टाइम्स नीट्लि रैट् हैंड बिहाइंड ओवर द मन टू टीटली रईट आंड बैट गई पद हाक पद अर्थ बाहर नोड़े बरिया एक्सापल क्या ಚಿತ್ರಗಳನ್ನು ಪಕ್ಷಿಗಳ ಹೆಸರನ್ನು ಅಲ್ಲಿ ಕೆಳಗೆ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ ಆ ಬಾಕ್ಸ್ ಅಲ್ಲಿ ಬರೆಯಬೇಕು ಇವಾಗ ನೀವು ಏನು ಮಾಡಬೇಕು ಅಂದ್ರೆ ಓಪನ್ ಯುವ ಟೆಕ್ಸ್ಟ್ ಬುಕ್ ಓಪನ್ ಯುವ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ ನೋಡಿ ಮಕ್ಕಳೆ ಓಪನ್ ಮಾಡಿದ್ರಲ್ವಾ ಪೇಜ್ ನಂಬರ್ 7 ಇಲ್ಲಿ ಮೇಲೆ ಕ್ಲಾಸ್ ವರ್ಕ್ ಡೇಟ 10/8/2021 ಇಲ್ಲಿ ಪಾಠ 1 ಬಣ್ಣದ ಹಕ್ಕಿ ಇದು ಒಂದು ಪದ್ಯ
ಪದ್ಯವನ್ನು ನಾವು ನೋಡೋದಕ್ಕಿಂತ ಮುಂಚೆ ಈ ಪದ್ಯದಲ್ಲಿ ಬರುವ ಪಾಠಪೂರ್ವ ಚಟುವಟಿಕೆಯನ್ನು ಇಲ್ಲಿ ನೋಡೋಣ. ಇಲ್ಲಿ ಚಿತ್ರದಲ್ಲಿರುವ ಪಕ್ಷಿಗಳನ್ನು ಗುರುತಿಸಿ ಅವುಗಳ ಹೆಸರು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ನೀವು ಮೊದಲಿಗೆ ಏನು ಮಾಡಿ, ಈ ಚಿತ್ರವನ್ನು ಗಮನಿಸಿ. ಇದು ಯಾವ ಪಕ್ಷಿಯ ಚಿತ್ರ ಮಕ್ಕಳೇ? ವೆರಿ ಗುಡ್, ಇದು ಗಿಳಿ. ಇದು ಯಾವ ಪಕ್ಷಿ ಅಂದರೆ ಇಲ್ಲಿ ಗಿಳಿ. ಈ ಗಿಳಿ ಅಂತೇಳಿ ಅಕ್ಷರಗಳಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಬರೆಯಬೇಕು ಈ ಬಾಕ್ಸ್ನಲ್ಲಿ. ಗಿ ಲಿ ಗಿಳಿ. ಇನ್ನು ನೆಕ್ಸ್ಟ್ ಒಂದು ಚಿತ್ರ, ಇದು ಯಾವ ಚಿತ್ರ? ಇದು ಕೋಳಿ. ಇದು ಯಾವ ಪಕ್ಷಿ ಅಂದರೆ ಕೋಳಿ. ಕೋಳಿ, ಕೋಳಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್, ಇದು ಪಿಕಾಕ್ ಅಂದರೆ ನವಿಲು. ಈ ಪಕ್ಷಿ ಯಾವುದಂದರೆ ನವಿಲು. ಇದು ಯಾವ ಪಕ್ಷಿ? ನವಿಲು. ಎಕ್ಸಾಮ್ಗಳಲ್ಲಿ ಸಹಿತ ಏನು ಮಾಡುತ್ತಾರೆ, ಚಿತ್ರಗಳನ್ನು ಕೊಡುತ್ತಾರೆ. ಈ ಚಿತ್ರಗಳನ್ನು ನೋಡಿ ನೀವೇನು ಮಾಡಬೇಕು, ಪದಗಳನ್ನು ಬರೆಯಬೇಕು. ಇದು ಕಾಗೆ. ಇದು ಕಾಗೆಯ ಚಿತ್ರ. ನೆಕ್ಸ್ಟ್, ಇದು ಪಾರಿವಾಳ. ಇದು ಪಾರಿವಾಳ. ನೀವು ಇದೇ ರೀತಿ ಓದ್ಕೋತಾನೆ ಬರೆಯಬೇಕು. ಇನ್ನು ಲಾಸ್ಟ್ ಚಿತ್ರ, ಗುಬ್ಬಚ್ಚಿ ಅಥವಾ ಗುಬ್ಬಿ. ಗುಬ್ಬಚ್ಚಿ ಅಥವಾ ಗುಬ್ಬಿ, ಇದು ಗುಬ್ಬಿಯ ಚಿತ್ರ. ನೀವು ಏನು ಮಾಡಬೇಕು, ಇದೇ ರೀತಿ ಈ ಪಕ್ಷಿಗಳ ಹೆಸರುಗಳನ್ನು ಬರೆಯಬೇಕು. ಇಲ್ಲಿ ನೀವು ಹೋಮ್ವರ್ಕ್ ಹೇಗೆ ಬರೆಯಬೇಕು ಅನ್ನೋದನ್ನು ನಾನು ತೋರಿಸಿಕೊಡುತ್ತೇನೆ. ಇಲ್ಲಿ ಮೊದಲಿಗೆ ಕ್ಲಾಸ್ ವರ್ಕ್, ಡೇ ಟ್ಯೂಸ್ಡೇ. ಡೇ ಯಾವುದು? ಟ್ಯೂಸ್ಡೇ. ಡೇಟ 10/8/2021. ಇಲ್ಲಿ ಪಾಠ 1, ಬಣ್ಣದ ಹಕ್ಕಿ. ಇಲ್ಲಿ ಲೈನ್ ಹೆಡ್ಡಿಂಗ್, ಹೊಸ ಪದಗಳ ಅರ್ಥ. ಈ ರೀತಿ ನೀಟಾಗಿ ನೀವೇನು ಮಾಡಬೇಕು, ಬರೆಯಬೇಕು. ಇಲ್ಲಿ ಕ್ಲಾಸ್ ವರ್ಕ ಹೇಗಿದೆಯೋ ಅದೇ ರೀತಿ ಇಲ್ಲಿ ಹೋಮ್ವರ್ಕ 1 ಟೈಮ್, ನೆಕ್ಸ್ಟ್ ಪೇಜ್ನಲ್ಲಿ 2 ಟೈಮ್ಸ್, ನೆಕ್ಸ್ಟ್ ಪೇಜ್ನಲ್ಲಿ ಇದೇ ರೀತಿ 2 ಟೈಮ್ಸ್ ಬರೆದು ನನಗೆ ವಾಟ್ಸಪ್ನಲ್ಲಿ ಕಳಿಸಿಕೊಡಿ. ನಾಳೆ ಕ್ಲಾಸ್ನಲ್ಲಿ ನಾವೇನು ಮಾಡೋಣ, ಈ ಬಣ್ಣದ ಹಕ್ಕಿ ಎಂಬ ಪದ್ಯವನ್ನು ರಾಗವಾಗಿ ಹಾಡೋಣ. ಓಕೆ ಚಿಲ್ಡ್ರನ್? ಓಕೆ, ಬಾಯ್.